नमस्कार स्नेहितरे, फोटोशॉप सीसी अल्ली कन्नडदल्ली टाइप माडुवागा ई रीति अक्षरगळु बर्ता इद्दरे इदन्नु याव रीति फिक्स माडोदु अंत नानु ई वीडियोदल्ली हेळिकोड्ता इद्दीनि। दयविट्टु वीडियो पूर्ति नोडि, हागे नम्म चानल मेले होसतागि बंदिद्दरे नम्म चानल अन्नु सब्स्क्राइब माडिकोळ्ळि। फ्रेंड्स, ई रीति प्रॉब्लम एके बरुत्ते गोत्ता? नावु नुडी 4.0 ಮತ್ತೆ ನುಡಿ 5.0 ಈ ರೀತಿ ನಾವು ವಿಂಡೋಸ್ 7 ನಲ್ಲಿ ಯೂಸ್ ಮಾಡ್ತಿದ್ದೆವು, ಆದ್ರೆ ಇವಾಗ ನಾವು ಯೂಸ್ ಮಾಡ್ತಿರೋದು ವಿಂಡೋಸ್ 10 ನಲ್ಲಿ ಯೂಸ್ ಮಾಡ್ತಾ ಇದ್ದೀವಿ। ಸೋ ನಮಗೆ ಏನು ಮಾಡಬೇಕಾಗುತ್ತೆ, ನಮ್ಮದೆ ನುಡಿ ವರ್ಜನ್ ಇದೆಯಲ್ಲ, ನಮ್ಮದೆ ನುಡಿಯನ್ನ ಅಪ್ಡೇಟ್ ಮಾಡಬೇಕಾಗುತ್ತೆ। ಸೋ ನಾನು ಇವಾಗ ನಿಮಗೆ ತೋರಿಸ್ತೀನಿ ಯಾವ ವರ್ಜನ್ ನುಡಿ ನಮಗೆ ವಿಂಡೋಸ್ 10 ಗೆ ಸಪೋರ್ಟ್ ಆಗುತ್ತೆ ಅಂತ। ಸೋ ನಾನು ಜಸ್ಟ್ ಇಲ್ಲಿ ಗೂಗಲ್ ಅಲ್ಲಿ ಹೋಗ್ತೀನಿ, ಗೂಗಲ್ ಅಲ್ಲಿ ಹೋಗ್ಬಿಟ್ಟು ಇಲ್ಲಿ ನಾನು ಮಲ್ಟಿ ಲ್ಯಾಂಗ್ವೇಜ್ ನುಡಿ ಡೌನ್ಲೋಡ್ ಮಾಡ್ತೀನಿ। ಮಲ್ಟಿ ಲ್ಯಾಂಗ್ವೇಜ್ ನುಡಿ 6.5 ಅಂತ ಹೇಳಿ ಬರುತ್ತೆ, ಇದನ್ನ ಸೆಲೆಕ್ಟ್ ಮಾಡ್ಕೊಳ್ಳಿ। ಮತ್ತೆ ಇದರಲ್ಲಿ ನೋಡಿ ಕೆಳಗಡೆ ಬನ್ನಿ, ಹೀಗೆ ಮತ್ತೆ ಕೆಳಗಡೆ ಬನ್ನಿ, ಇಲ್ಲಿ ನೋಡಿ ಕನ್ನಡ ಗಣಕ ಪರಿಷತ್ತು ಅಂತ ಹೇಳಿ ಬರ್ದಿದ್ದಾರಲ್ಲ, ಈ ವೆಬ್ಸೈಟ್ಗೆ ಹೋಗಿ। ಈ ವೆಬ್ಸೈಟಲ್ಲಿ ಬಂದ ಮೇಲೆ ಈ ರೀತಿ ಕಾಣಿಸುತ್ತೆ, ನೀವು ಈ ರೀತಿ ರೈಟ್ ಸೈಡಲ್ಲಿ ಬರಬೇಕು। ಇಲ್ಲಿ ನೋಡಿ ಉಚಿತ ತಂತ್ರಾಂಶಗಳು ಅಂತೇಳಿ ಬರೆದಿದ್ದಾರೆ, ಇಲ್ಲಿ ಬಹುಭಾಷಾ ನುಡಿ 6.5 ತಂತ್ರಾಂಶವನ್ನು ಇಲ್ಲಿ ಪಡೆಯಿರಿ ಅಂತೇಳಿ ಬರೆದಿದ್ದಾರಲ್ಲ, ನೋಡಿ ಇದರ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ನಮ್ಮದು ಮಲ್ಟಿ ನುಡಿ ಸೆಟಪ್ ಇದೆಯಲ್ಲ ಅದು ಡೌನ್ಲೋಡ್ ಆಗ್ತಾ ಇದೆ, ಇಲ್ಲಿ ಕೆಳಗಡೆ ನೋಡಿ ಡೌನ್ಲೋಡ್ ಆಗ್ತಾ ಇದೆ। ಸೊ ಇದು ಡೌನ್ಲೋಡ್ ಆದಮೇಲೆ ನಮಗೆ ಮತ್ತೆ ಫಾಂಟ್ಸ್ ಅನ್ನು ಕೂಡ ಡೌನ್ಲೋಡ್ ಮಾಡಬೇಕಾಗುತ್ತೆ, ಯಾಕೆ ಅಂದರೆ ನುಡಿ 4.0 ಫಾಂಟ್ಸ್ ನಮಗೆ ನುಡಿ 6.5 ಅಲ್ಲಿ ಸಪೋರ್ಟ್ ಆಗೋದಿಲ್ಲ। ಸೊ ಆ ಕಾರಣಕ್ಕಾಗಿ ನಾವೇನು ಮಾಡ್ತೀವಿ, ಇಲ್ಲಿ ನುಡಿ ಅಕ್ಷರ ಶೈಲಿ ಇದೆಯಲ್ಲ ಇದರ ಮೇಲೆ ಕ್ಲಿಕ್ ಮಾಡಿದಾಗ ನಿಮಗೆ ನುಡಿ ಫಾಂಟ್ಸ್ ಕೂಡ ಡೌನ್ಲೋಡ್ ಆಗುತ್ತೆ। ಇಲ್ಲಿ ನೋಡಿ ಫಾಂಟ್ಸ್ 1 ಅಂತ ಜಿಪ್ ಅಂತ ಬರ್ತಾ ಇದೆ। ಸೊ ಇದನ್ನು ನಾನು ಇವಾಗ ಕ್ಯಾನ್ಸಲ್ ಮಾಡಿಬಿಡ್ತೀನಿ, ನಾನು ಆಲ್ರೆಡಿ ಡೌನ್ಲೋಡ್ ಮಾಡಿ ಇಟ್ಟಿದ್ದೀನಿ। ಈಗ ನಾನು ಇದೇನು ಗೂಗಲ್ ಏನು ಓಪನ್ ಮಾಡಿದ್ದೀನಲ್ಲ ಇದನ್ನು ನಾನು ಮಿನಿಮೈಸ್ ಮಾಡ್ಕೊಂಡು ಬಿಡ್ತೀನಿ, ಮತ್ತು ನಾನು ಡೌನ್ಲೋಡ್ ಫೋಲ್ಡರ್ಸಿಗೆ ಹೋಗ್ತೀನಿ, ನಿಮ್ಮ ಸಿಸ್ಟಮಲ್ಲಿ ಡೌನ್ಲೋಡ್ ಫೋಲ್ಡರ್ಸಿಗೆ ಹೋಗಬೇಕು। ಮತ್ತು ಇಲ್ಲಿ ನೋಡಿ ನಾನು ನುಡಿ ಸೆಟಪ್ ಒಂದು ಡೌನ್ಲೋಡ್ ಮಾಡಿದ್ದೀನಿ, ಮತ್ತು ಫಾಂಟ್ಸ್ ಫೋಲ್ಡರ್ ಒಂದು ಡೌನ್ಲೋಡ್ ಮಾಡಿದ್ದೀನಿ। ಇದು ಫಾಂಟ್ಸ್ ಫೋಲ್ಡರ್ ಮೇಲೆ ಜಸ್ಟ್ ಡಬಲ್ ಕ್ಲಿಕ್ ಮಾಡಿ, ಇಲ್ಲಿ ನೋಡಿ ನುಡಿ ಫಾಂಟ್ಸ್ ಬರ್ತಿದ್ದಾವೆ, ಇನ್ನೂ ಡಬಲ್ ಕ್ಲಿಕ್ ಮಾಡಿ, ಇದರಲ್ಲಿ ನೋಡಿ ಇಷ್ಟೆಲ್ಲ ಫಾಂಟ್ಸ್ ಇದೆ। ಆದರೆ ನಿಮಗೆ ವಿಂಡೋಸ್ 10 ಅಲ್ಲಿ ಸಪೋರ್ಟ್ ಆಗುವಂಥ ಫಾಂಟ್ಸ್ ಯಾವುದು ಅಂತ ಹೇಳಿದ್ರೆ ನುಡಿ ಯೂನಿಕೋಡ್ ಅಂತೇಳಿ ಬರುತ್ತೆ, ಇಲ್ಲಿದಾವಲ್ಲ ಯುನಿ ಅಂತೇಳಿ ಲಾಸ್ಟಿಗೆ ಇದೆ ನೋಡಿ, ಇಲ್ಲಿ ನುಡಿ ಯುನಿ ಏನು ಬರ್ತಿದ್ದಾವಲ್ಲ ಇವೆಲ್ಲವೂ ನಮ್ಮ ವಿಂಡೋಸ್ 10 ಸಪೋರ್ಟ್ ಆಗುತ್ತೆ। ನುಡಿ ಪಾರಿಜಾತಲಿಂದ ಹಿಡಿದು ಸಂಪಿಗೆವರೆಗೂ ಈ ರೀತಿ ನಾವು ಸೆಲೆಕ್ಟ್ ಮಾಡ್ಕೊಂಡ್ಬಿಟ್ಟು ನೋಡಿ ಎಷ್ಟೆಲ್ಲ ಫಾಂಟ್ಸ್ ನಮ್ಮ ಸಿಸ್ಟಮಲ್ಲಿ ಸಪೋರ್ಟ್ ಆಗುತ್ತೆ ವಿಂಡೋಸ್ 10 ಅಲ್ಲಿ। ಈಗ ನಾನು ಇವೆಲ್ಲ ಸೆಲೆಕ್ಟ್ ಮಾಡ್ಕೊಂಡ್ಬಿಟ್ಟು ರೈಟ್ ಕ್ಲಿಕ್ ಮಾಡ್ತೀನಿ, ರೈಟ್ ಕ್ಲಿಕ್ ಮಾಡಿಬಿಟ್ಟು ಕಾಪಿ ಮಾಡಿಬಿಡ್ತೀನಿ, ಇಲ್ಲಿಂದ ಕಾಪಿ ಮಾಡ್ಕೊಂಡ್ಬಿಟ್ಟು ನಾನು ಫೋಟೋಶಾಪನ್ನು ಮಿನಿಮೈಸ್ ಮಾಡ್ತೀನಿ, ನಮ್ಮ ಸಿಸ್ಟಮಲ್ಲಿ ಹೋಗಬೇಕು, ಕಂಪ್ಯೂಟರಲ್ಲಿ ಹೋಗ್ಬಿಟ್ಟು ಸಿ ಡ್ರೈವ್ ಇರುತ್ತಲ್ಲ ಸಿ ಡ್ರೈವಲ್ಲಿ ಹೋಗಬೇಕು, ಮತ್ತು ಇಲ್ಲಿ ನೋಡಿ ವಿಂಡೋಸ್ ಬರುತ್ತಲ್ಲ ವಿಂಡೋಸ್ ಮೇಲೆ ಡಬಲ್ ಕ್ಲಿಕ್ ಮಾಡಬೇಕು, ಆಮೇಲೆ ಇದರಲ್ಲಿ ನೋಡಿ ಫಾಂಟ್ಸ್ ಅಂತೇಳಿ ಒಂದು ಫೋಲ್ಡರ್ ಇರುತ್ತೆ, ಫಾಂಟ್ಸ್ ಫೋಲ್ಡರ್ ಮೇಲೆ ಡಬಲ್ ಕ್ಲಿಕ್ ಮಾಡಿಬಿಟ್ಟು ಇಲ್ಲಿ ಬಂದುಬಿಟ್ಟು ನಾವು ರೈಟ್ ಕ್ಲಿಕ್ ಮಾಡಿ ಪೇಸ್ಟ್ ಮಾಡಬೇಕು। ನಾನು ಆಲ್ರೆಡಿ ಅವೆಲ್ಲ ಫಾಂಟ್ಸನ್ನು ಪೇಸ್ಟ್ ಮಾಡಿದ್ದೀನಿ, ಸೊ ನಿಮ್ಮ ಕಂಪ್ಯೂಟರಲ್ಲಿ ನೀವು ಮಾಡಬೇಕು। ನಾನು ಇದನ್ನು ಕ್ಲೋಸ್ ಮಾಡಿಬಿಡ್ತೀನಿ, ಅಥವಾ ನಿಮಗೆ ಈ ರೀತಿ ಆಗಲಿಲ್ಲ ಅಂತ ಹೇಳಿದ್ರೆ ನೀವು ಎಲ್ಲ ಫಾಂಟ್ಸ್ ಇದಾವಲ್ಲ ಫಾಂಟ್ಸ್ ಮೇಲೆ ಡಬಲ್ ಕ್ಲಿಕ್ ಮಾಡಬೇಕು, ಡಬಲ್ ಕ್ಲಿಕ್ ಮಾಡಿದಾಗ ಏನಾಗುತ್ತೆ ಈ ರೀತಿ ಓಪನ್ ಆಗುತ್ತೆ, ಈ ರೀತಿ ಮಾಡಿ ಇಲ್ಲಿ ಇನ್ಸ್ಟಾಲ್ ಬರುತ್ತೆ, ಇನ್ಸ್ಟಾಲ್ ಮೇಲೆ ಕ್ಲಿಕ್ ಮಾಡಿದ್ರೆ ಒಂದು ಫಾಂಟ್ ಇನ್ಸ್ಟಾಲ್ ಆಗುತ್ತೆ, ಒಂದೊಂದು ಫಾಂಟನ್ನು ಮೆನುವಲ್ ಆಗಿ ಮಾಡ್ಕೋಬೇಕಾಗುತ್ತೆ। ಮತ್ತು ಇನ್ನೊಂದು ಥರ ಯಾವ ರೀತಿ ನಾವು ಇನ್ಸ್ಟಾಲ್ ಮಾಡ್ಬೋದು ಅಂದರೆ ಜಸ್ಟ್ ಇಲ್ಲಿ ಸರ್ಚಲ್ಲಿ ಬಂದುಬಿಟ್ಟು ನೋಡಿ ಫಾಂಟ್ ಅಂತೇಳಿ ಟೈಪ್ ಮಾಡಿ, ಈಗ ನೋಡಿ ಮೇಲುಗಡೆ ಫಾಂಟ್ ಸೆಟ್ಟಿಂಗ್ ಬರುತ್ತೆ, ಫಾಂಟ್ ಸೆಟ್ಟಿಂಗ್ ಮೇಲೆ ಕ್ಲಿಕ್ ಮಾಡಿದಾಗ ಇಲ್ಲಿ ನೋಡಿ ಡ್ರ್ಯಾಗ್ ಆ್ಯಂಡ್ ಡ್ರಾಪ್ ಟು ಇನ್ಸ್ಟಾಲ್ ಅಂತೇಳಿ ಬರ್ತಾ ಇದೆ। ಸೊ ಇದನ್ನು ನೀವು ಸೈಡಿಗೆ ಇಟ್ಕೊಂಡ್ಬಿಟ್ಟು ನಿಮಗೆ ಎಷ್ಟು ಫಾಂಟ್ ಇನ್ಸ್ಟಾಲ್ ಮಾಡಬೇಕಾಗಿದೆ ಇವೆಲ್ಲವನ್ನು ಈ ರೀತಿ ಸೆಲೆಕ್ಟ್ ಮಾಡ್ಕೊಂಡ್ಬಿಟ್ಟು ಇದನ್ನು ಸೈಡಿಗೆ ಇಟ್ಕೊಂಡ್ಬಿಟ್ಟು ಇಲ್ಲಿ ಏನು ಡ್ರ್ಯಾಗ್ ಆ್ಯಂಡ್ ಡ್ರಾಪ್ ಅಂತ ಹೇಳ್ತಾ ಇದೆಯಲ್ಲ, ಇಲ್ಲಿಗೆ ಈ ರೀತಿ ಡ್ರ್ಯಾಗ್ ಮಾಡಿಬಿಟ್ಟು ಇಲ್ಲಿ ತಂದು ಬಿಟ್ಟುಬಿಟ್ರೆ ಎಲ್ಲ ಫಾಂಟ್ಸು ಇನ್ಸ್ಟಾಲ್ ಆಗಿಬಿಡುತ್ತೆ। ಸೊ ಈ ರೀತಿ ನೀವು ಫಾಂಟ್ಸನ್ನು ಇನ್ಸ್ಟಾಲ್ ಮಾಡ್ಕೋಬೋದು। ನಾನು ಇದನ್ನು ಕ್ಲೋಸ್ ಮಾಡ್ಕೋತೀನಿ, ಮತ್ತೆ ಡೌನ್ಲೋಡ್ಸಲ್ಲಿ ಬರ್ತೀನಿ, ಇಲ್ಲಿ ನೋಡಿ ಮತ್ತೆ ಇಲ್ಲಿ ನುಡಿ ಶಟಪ್ ಇದೆಯಲ್ಲ, ನುಡಿ ಶಟಪನ್ನು ಫಸ್ಟಿಗೆ ನೀವು ಇನ್ಸ್ಟಾಲ್ ಮಾಡ್ಕೋಬೇಕು। ಇದನ್ನು ಡಬಲ್ ಕ್ಲಿಕ್ ಮಾಡಿದಾಗ ಇನ್ಸ್ಟಾಲ್ ಅಂತೇಳಿ ಬರುತ್ತೆ, ಆಮೇಲೆ ನೆಕ್ಸ್ಟ್ ಮಾಡಿಬಿಟ್ಟು ಫಿನಿಶ್ ಮಾಡಿಬಿಡಿ, ಮತ್ತು ಆಮೇಲೆ ಫಾಂಟ್ಸನ್ನು ಇನ್ಸ್ಟಾಲ್ ಮಾಡ್ಕೋಬೇಕು। ಈ ಪ್ರೊಸೆಸ್ ಆದಮೇಲೆ ಒಂದ್ಸಲ ನಿಮ್ಮ ಸಿಸ್ಟಮನ್ನು ರಿಸ್ಟಾರ್ಟ್ ಮಾಡಬೇಕು, ರಿಸ್ಟಾರ್ಟ್ ಮಾಡಿದಾಗ ಆಮೇಲೆ ನೀವು ಫೋಟೋಶಾಪನ್ನು ಓಪನ್ ಮಾಡಿ, ಓಪನ್ ಮಾಡಿಬಿಟ್ಟು ಈಗ ನೀವು ಟೈಪ್ ಮಾಡಿದರೆ ನಿಮಗೆ ಪರ್ಫೆಕ್ಟಾಗಿ ಕನ್ನಡದಲ್ಲಿ ಟೈಪ್ ಮಾಡ್ಬೋದು। ನುಡಿ 4.0 ನುಡಿ 5.0 ಯೂಸ್ ಮಾಡುವಾಗ ನುಡಿ ಡೈರೆಕ್ಟ್ ಅಂತೇಳಿ ಬರ್ತಿತ್ತು, ಆದರೆ ನಾವು ನುಡಿ 6.5 ಇನ್ಸ್ಟಾಲ್ ಮಾಡಿದಾಗ ನಿಮಗೆ ನುಡಿ ಡೈರೆಕ್ಟ್ ಬರುವುದಿಲ್ಲ, ನಾವು ಜಸ್ಟ್ ನುಡಿ ಅಂತೇಳಿ ಟೈಪ್ ಮಾಡಿ ಸರ್ಚ್ ಮಾಡಿದೆ ನೋಡಿ ಇಲ್ಲಿ ಜಸ್ಟ್ ನುಡಿ ಅಂತೇಳಿ ಬರ್ತಾ ಇದೆ। ನಾವು ಇದನ್ನೇ ಓಪನ್ ಮಾಡ್ಕೋಬೇಕಾಗುತ್ತೆ, ಇದನ್ನು ಓಪನ್ ಮಾಡ್ಕೊಂಡ್ಬಿಟ್ಟು ಇಲ್ಲಿ ನೋಡಿ ಸೆಲೆಕ್ಟ್ ಲ್ಯಾಂಗ್ವೇಜ್ ಅಂತೇಳಿ ಬರುತ್ತೆ, ಯಾಕಂದರೆ ನಾವು ಮಲ್ಟಿ ಲ್ಯಾಂಗ್ವೇಜ್ ಅಂತೇಳಿ ತೊಗೊಂಡಿದ್ದೀವಿ, ಇಲ್ಲಿ ಸೆಲೆಕ್ಟ್ ಲ್ಯಾಂಗ್ವೇಜಲ್ಲಿ ಬಂದುಬಿಟ್ಟು ಇಲ್ಲಿಂದ ನಿಮಗೆ ಯಾವ ಲ್ಯಾಂಗ್ವೇಜ್ ಬೇಕೋ ಅದನ್ನು ತೊಗೋಬೋದು। ಈಗ ನಮಗೆ ಬೇಕಾಗಿರೋದು ಯಾವ್ದು ಬೇಕಾಗಿದೆ ಕನ್ನಡ, ಸೊ ಕನ್ನಡವನ್ನು ತೊಗೊಂಡ್ಬಿಟ್ಟು ಇದನ್ನು ಕ್ಲೋಸ್ ಮಾಡಬಾರ್ದು, ಇದನ್ನು ಮಿನಿಮೈಸ್ ಮಾಡ್ಕೊಳ್ಳಿ।
ಇದು ಒಂಥರ ನುಡಿ ಡೈರೆಕ್ಟ್ ಇದ್ದಂಗೆ ಇದನ್ನು ನಾವು ಮಿನಿಮೈಸ್ ಮಾಡ್ಕೊಂಡ್ಬಿಟ್ಟು ಇಲ್ಲಿ ನಾವು ಟೈಪ್ ಮಾಡ್ಬೋದು ನೀವು ಅದನ್ನು ಮತ್ತೆ ಕ್ಲೋಸ್ ಮಾಡಬೇಕಾಗಿತ್ತು ಅಂದರೆ ಇಲ್ಲಿ ನಮ್ಮದು ಟಾಸ್ಕ್ ಬಾರಲ್ಲಿ ನೋಡಿ ಇಲ್ಲಿ ಬನ್ನಿ ಇಲ್ಲಿ ಕೆಳಗಡೆ ನೋಡಿ ನುಡಿ ಕಾಣಿಸ್ತಿರುತ್ತೆ ಇಲ್ಲಿ ಇಲ್ಲಿ ನೀವು ರೈಟ್ ಕ್ಲಿಕ್ ಮಾಡಿಬಿಟ್ಟು ನೀವು ಎಕ್ಸಿಟ್ ಮಾಡಿದ್ರೆ ಅಂದರೆ ಅದು ಕ್ಲೋಸ್ ಆಗಿಬಿಡುತ್ತೆ ಸೊ ಈಗ ನಾವು ಫೋಟೋಶಾಪಲ್ಲಿ ಟೈಪ್ ಮಾಡೋಣ ಕನ್ನಡದಲ್ಲಿ ಈಗ ನೋಡಿ ನಾನು ಇಲ್ಲಿ ಟೈಪ್ ಟೂಲನ್ನು ತೊಗೊಂಡಿದ್ದೀನಿ ಮತ್ತು ಇಲ್ಲಿ ನುಡಿ ಇದೆಯಲ್ಲ ಇಲ್ಲಿ ಬಂದುಬಿಟ್ಟು ನಾನು ನುಡಿ ಯೂನಿಕೋಡ್ ಇದೆಯಲ್ಲ ಇವು ಫಾಂಟ್ಸನ್ನು ತೊಗೋಬೇಕಾಗುತ್ತೆ ನಾನು ನುಡಿ ಯೂನಿಕೋಡಲ್ಲಿ ಯಾವುದಾದ್ರೂ ಒಂದು ಫಾಂಟ್ಸನ್ನು ತೊಗೋತೀನಿ ಈಗ ಇಲ್ಲಿ ನಾನು ಟೈಪ್ ಮಾಡ್ತೀನಿ ನೋಡಿ ನಾನು ಕನ್ನಡ ಅಂತ ಹೇಳಿ ಟೈಪ್ ಮಾಡಿದ್ದೀನಿ ಇದನ್ನು ನಾನು ಸ್ಕೇಲ್ ಮಾಡಿ ತೋರಿಸ್ತೀನಿ ನಿಮಗೆ ನೋಡಿ ಕರೆಕ್ಟಾಗಿ ಬರ್ತಾ ಇದೆ ಈಗ ಮತ್ತೆ ಏನಾದರೂ ಟೈಪ್ ಮಾಡೋಣ ಇಲ್ಲಿ ನೀವು ಏನೋ ಟೈಪ್ ಮಾಡಿ ಇವಾಗ ಕರೆಕ್ಟಾಗಿ ಕನ್ನಡದಲ್ಲಿ ಟೈಪ್ ಆಗುತ್ತೆ ಸೊ ಈ ರೀತಿ ಕನ್ನಡದಲ್ಲಿ ಟೈಪ್ ಮಾಡ್ಬೋದು ಇವಾಗ ಸೊ ಹೀಗೆ ನೀವು ಫೋಟೋಶಾಪಲ್ಲಿ ಮತ್ತು ಕೊರೋಡ್ರಾದಲ್ಲಿ ಮತ್ತು ಎಮ್ ಎಸ್ ವರ್ಡ್ ಆಯಿತು ಯಾವುದೇ ಸಾಫ್ಟ್ವೇರ್ಸಲ್ಲಿ ನೀವು ಕನ್ನಡದಲ್ಲಿ ಟೈಪ್ ಮಾಡ್ಬೋದು ಈಗ ನೋಡಿ ನಾವು ಟೈಪ್ ಮಾಡ್ತಿರುವಾಗ ನಮಗೆ ಕನ್ನಡ ಮತ್ತು ಇಂಗ್ಲೀಷ್ ಎರಡು ಮಿಕ್ಸ್ ಮಾಡಿ ಟೈಪ್ ಮಾಡಬೇಕಾಗಿರುತ್ತೆ ಸೊ ಆ ಟೈಮಲ್ಲಿ ನಾವೇನು ಮಾಡ್ತೀವಿ ನಾವು ನುಡಿಯಲ್ಲಿ ನುಡಿ 4.0 ಏನು ಮಾಡ್ತಿದ್ದೆವು ನಾವು ಸ್ಕ್ರೋಲ್ ಲಾಕ್ ಬಟನನ್ನು ಯೂಸ್ ಮಾಡ್ತಿದ್ದೆವು ಸ್ಕ್ರೋಲ್ ಲಾಕ್ ಅಥವಾ F12 ಕೀಸ್ ಬಳಕೆ ಮಾಡ್ತಿದ್ದೆವು ಆದರೆ ಇದರಲ್ಲಿ ಆ ರೀತಿ ಇಲ್ಲ ಇದರಲ್ಲಿ ಹೇಗಿದೆ ಅಂದರೆ ನಾನು ಇವಾಗ ಕನ್ನಡದಲ್ಲಿ ಟೈಪ್ ಮಾಡ್ತಾ ಇದ್ದೀನಿ ಈಗ ನನಗೆ ಇಂಗ್ಲೀಷಲ್ಲಿ ಟೈಪ್ ಮಾಡಬೇಕಾಗಿದೆ ವಿಂಡೋಸ್ ಬಟನ್ ಹಿಡಿದು ಮತ್ತು ಸ್ಪೇಸ್ ಬಾರ್ ಬಟನನ್ನು ಪ್ರೆಸ್ ಮಾಡಬೇಕು ಈಗ ನಾನು ಇಂಗ್ಲೀಷಲ್ಲಿ ಟೈಪ್ ಮಾಡ್ಬೋದು ನೋಡಿ ಮತ್ತು ವಿಂಡೋಸ್ ಬಟನ್ ಹಿಡಿದು ಸ್ಪೇಸ್ ಬಾರ್ ಬಟನನ್ನು ಪ್ರೆಸ್ ಮಾಡಿ ಮತ್ತು ಕನ್ನಡದಲ್ಲಿ ಟೈಪ್ ಮಾಡ್ಬೋದು ಮತ್ತು ಇವು ಫಾಂಟ್ಸನ್ನು ನಾವು ಚೇಂಜ್ ಮಾಡ್ಕೋಬೇಕಾಗುತ್ತೆ ನೋಡಿ ಇಲ್ಲಿಂದ ನಾವು ಫಾಂಟ್ಸ್ ತೊಗೋಬೇಕಾಗುತ್ತೆ ಸೊ ಈ ರೀತಿ ನಾವು ಕನ್ನಡ ಮತ್ತು ಇಂಗ್ಲೀಷ್ ಮಿಕ್ಸ್ ಮಾಡಿಬಿಟ್ಟು ಟೈಪ್ ಮಾಡ್ಬೋದು ಮತ್ತು ನಾವು ನುಡಿ 6.5 ನಾವು ಇಲ್ಲಿ ನಮ್ಮ ಕಂಪ್ಯೂಟರ್ಲಿನೂ ಕೂಡ ಇಲ್ಲಿ ಕೂಡ ನಾವು ಕನ್ನಡದಲ್ಲಿ ಸರ್ಚ್ ಮಾಡ್ಬೋದು ನೋಡಿ ಇಲ್ಲಿ ಕನ್ನಡ ಅಂತೇಳಿ ಬರಿತಾ ಇದ್ದೀನಿ ಈ ರೀತಿ ಬರುತ್ತೆ ಕನ್ನಡದಲ್ಲಿ ಅಥವಾ ನಾವು ಗೂಗಲಲ್ಲಿನೂ ಕೂಡ ನಾವು ಕನ್ನಡದಲ್ಲಿ ಸರ್ಚ್ ಮಾಡಬೇಕಿತ್ತು ಅಂದರೆ ನಾನು ಗೂಗಲಿಗೆ ಹೋಗ್ತೀನಿ ಇಲ್ಲಿ ನಾನು ಗೂಗಲ್ ಬರಿಬೇಕಂದ್ರೆ ನಾನು ಇಂಗ್ಲೀಷಲ್ಲಿ ಸರ್ಚ್ ಮಾಡಬೇಕಾಗುತ್ತೆ ವಿಂಡೋಸ್ ಬಟನ್ ಹಿಡಿದು ಸ್ಪೇಸ್ ಬಾರನ್ನು ಪ್ರೆಸ್ ಮಾಡ್ತೀನಿ ಮತ್ತು ಗೂಗಲಲ್ಲಿ ಹೋಗ್ತೀನಿ ನಾನು ಮ್ಯಾಕ್ಸಿಮೈಸ್ ಮಾಡ್ಕೊಂಡು ಬಿಡ್ತೀನಿ ಗೂಗಲ್ ಇಲ್ಲಿ ನನಗೆ ಕನ್ನಡದಲ್ಲಿ ಸರ್ಚ್ ಮಾಡಬೇಕಾಗಿದೆ ಅಂದರೆ ನಾವು ವಿಂಡೋಸ್ ಬಟನನ್ನು ಹಿಡಿದು ಸ್ಪೇಸ್ ಬಾರ್ ಬಟನನ್ನು ಪ್ರೆಸ್ ಮಾಡಬೇಕಾಗುತ್ತೆ ಈಗ ನಾನು ಕನ್ನಡದಲ್ಲಿ ಟೈಪ್ ಮಾಡ್ಬೋದು ನೋಡಿ ಈ ರೀತಿ ಅದೇ ನಿಮಗೆ ಇಂಗ್ಲೀಷಲ್ಲಿ ಟೈಪ್ ಮಾಡಬೇಕಾಗಿದೆ ಮತ್ತು ವಿಂಡೋಸ್ ಬಟನ್ ಹಿಡಿದು ಸ್ಪೇಸ್ ಬಾರ್ ಬಟನನ್ನು ಪ್ರೆಸ್ ಮಾಡಿ ಈಗ ನಾವು ಇಂಗ್ಲೀಷಲ್ಲಿ ಟೈಪ್ ಮಾಡ್ಬೋದು ನೋಡಿ ಈ ರೀತಿ ಗೊತ್ತಾಯ್ತಲ್ಲ ನಾವು ವಿಂಡೋಸ್ 10 ಕನ್ನಡದಲ್ಲಿ ಟೈಪ್ ಮಾಡುವಾಗ ಏನಾದರೂ ಪ್ರಾಬ್ಲಮ್ ಬರ್ತಾಯಿತ್ತು ಅಂದರೆ ನಾವು ನುಡಿಯನ್ನು ಅಪ್ಡೇಟ್ ಮಾಡಬೇಕಾಗುತ್ತೆ ಈ ವಿಡಿಯೋ ಇಷ್ಟ ಆದರೆ ವಿಡಿಯೋನ ಲೈಕ್ ಮಾಡಿ ಮತ್ತು ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಮತ್ತು ಬೆಲ್ ಬಟನನ್ನು ಪ್ರೆಸ್ ಮಾಡಿ ನೋಟಿಫಿಕೇಷನನ್ನು ಆನ್ ಮಾಡಿಕೊಳ್ಳಿ